प्रिय विद्यार्थिगळे इवत्तिन तरगतियल्लि नाल्कनेय पद्य हलुपितळ् कल्मरं करगुवंते अन्नो पद्य भागवन्न नोडोण। ई पद्यवन्न बरेदिरतक्कंतह कवि लक्ष्मीश अवरु पद्यद अर्थवन्न नोडोदाद्रे हलुपितळु अंतंद्रे दुःखिसिदळु कल्लु मरगळु करगुव हागे अंतकंत अर्थ बरुत्ते। इल्लि इष्टोंदु दुःखवन्न व्यक्तपडिसतंतवरु यारु अंतंद्रे सीतामाते। ಸೀತಾಮಾತೆಯ ದುಃಖದಲ್ಲಿ ಕಲ್ಲುಗಳು ಮರಗಳು ಕೂಡ ಕರಗುದುವಂತೆ ಪ್ರಕೃತಿ ಆಕೆಯ ದುಃಖದಲ್ಲಿ ಹೇಗೆ ಒಂದಾಯಿತು ಅನ್ನೋದು ಈ ಮಾತಿನ ಅರ್ಥ। ಮೊದಲಿಗೆ ನಾವು ಲಕ್ಷ್ಮೀಶ ಕವಿಯ ಪರಿಚಯವನ್ನ ಮಾಡ್ಕೊಳ್ಳೋಣ। ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದ್ದಾರಲ್ವಾ ಮಹಾಕವಿ ಶ್ರೀ ಲಕ್ಷ್ಮೀಶ, ಆತ ಬರೆದಿರತಕ್ಕಂತಹ ಕೃತಿ ಜೈಮಿನಿ ಭಾರತ ಅಂತಕಂತದ್ದು। ಲಕ್ಷ್ಮೀಶ ಕವಿಯ ಕಾಲ 1550। ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಅಂತಕಂತದ್ದು। ವಿದ್ವಾಂಸರಲ್ಲಿ ಈತನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳು ಇದ್ದಾವೆ। ಇವನಿಗೆ ಕರ್ನಾಟಕ ಕವಿ ಚೂತವನ ಚೈತ್ರ ಮತ್ತು ಉಪಮಾಲೋಲ ಎಂಬ ಬಿರುದುಗಳು ಕೂಡ ಇದ್ದಾವೆ। ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು। ಇದಿಷ್ಟನೋ ಲಕ್ಷ್ಮೀಶ ಕವಿಯ ಕಿರುಪರಿಚಯ। ಇನ್ನು ಪದ್ಯಕ್ಕೆ ಸಂಬಂಧಪಟ್ಟ ಹಾಗೆ ಪದ್ಯದ ಹಿನ್ನೆಲೆ ಅದರ ಆಶಯವನ್ನು ನಾವು ನೋಡೋದಾದರೆ, ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು। ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ। ಕುರುಕ್ಷೇತ್ರ ಯುದ್ಧದಲ್ಲಿ ಬಂಧು ಮಿತ್ರರನ್ನ ಕೊಂದಂತಹ ಪಾಪವನ್ನ ಪರಿಹಾರ ಮಾಡಿಕೊಳ್ಳೋ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನ ಮಾಡ್ತಾರೆ। ಆ ಒಂದು ಪ್ರಸಂಗನೇ ಜೈಮಿನಿ ಭಾರತದ ಕಥೆಯ ವಸ್ತು ಆಗಿರತಕ್ಕಂಥದ್ದು। ಇಲ್ಲಿ ವೈಶಂಪಾಯನರ ಶಿಷ್ಯರಾದಂತಹ ಜೈಮಿನಿ ಮುನಿಗಳು, ಜೈಮಿನಿ ಮಹರ್ಷಿಗಳು ಜನಮೇಜಯ ರಾಜನಿಗೆ ಈ ಕಥೆಯನ್ನ ಹೇಳ್ತಾರೆ। ಜನಮೇಜಯ ಪಾಂಡವರ ವಂಶಸ್ಥರ ರಾಜ ಆಯ್ತ। ಆತ ತನ್ನ ಪೂರ್ವಜರ ಕಥೆಯನ್ನ ಹೇಳಿ ಅಂತ ಕೇಳಿದಾಗ ಈ ಕತೆ ಪ್ರಾರಂಭ ಆಗುತ್ತೆ। ಮಹಾಭಾರತದಲ್ಲಿ ಅಶ್ವಮೇಧ ಯಜ್ಞದ ಕುದುರೆಯನ್ನ ಕಟ್ಟಿ ಹಾಕಿದ ಬಬ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ। ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ। ಆಗ ಉಲ್ಲೇಖಿತವಾದ ಸೀತಾ ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯ ಭಾಗ। ಮಹಾಭಾರತದ ಕತೆ ಪ್ರಾರಂಭ ಏನೋ ಆಗುತ್ತೆ, ಆ ಕಥೆಯನ್ನ ಹೇಳ್ತಾ ಇರಬೇಕಾದ್ರೆ ಅಶ್ವಮೇಧದ ಯಾಗದ ಕುದುರೆ ಬಬ್ರುವಾಹನ ಇದ್ದಂತಹ ಸ್ಥಳಕ್ಕೆ ಹೋದಾಗ ಬಬ್ರುವಾಹನ ಅದನ್ನ ಕಟ್ಟಾಕ್ಬಿಟ್ಟು ಅರ್ಜುನನ ಜೊತೆ ಯುದ್ಧಕ್ಕೆ ನಿಂತ್ಕೊಳ್ತಾನೆ। ಆ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದಂತಹ ಯುದ್ಧಗಳನ್ನ ಕವಿ ಇಲ್ಲಿ ದಾಖಲಿಸ್ತಾರೆ। ಆಗ ರಾಮಾಯಣದಲ್ಲಿ ಶ್ರೀರಾಮ ಮತ್ತು ಲವಕುಶರ ನಡುವೆ ನಡೆದ ಯುದ್ಧವನ್ನ ಅವರು ವರ್ಣಿಸ್ತಾರೆ। ಆಗ ಉಲ್ಲೇಖಿತವಾದಂತಹ ಸೀತಾ ಪರಿತ್ಯಾಗದ ಒಂದು ಸನ್ನಿವೇಶನೇ ಪ್ರಸ್ತುತ ಪದ್ಯ ಭಾಗ ಅಂತಕ್ಕಂಥದ್ದು। ಗೂಢಾಚಾರರ ಮಾತನ್ನ ಕೇಳಿದಂತಹ ರಾಮ ಮನೋವ್ಯಾಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾನೆ। ಅಯೋಧ್ಯ ನಗರದ ಒಬ್ಬ ಪ್ರಜೆ ಬಿಟ್ಟ ಹೆಂಡತಿಯನ್ನು ಕಟ್ಟಿಕೊಳ್ಳುವುದಕ್ಕೆ ನಾನು ರಾಮ ಅಲ್ಲ ಅಂತ ಹೇಳ್ತಾನೆ. ಆ ಮಾತನ್ನು ಕೇಳಿಸಿಕೊಂಡಂತಹ ಗೂಢಾಚಾರ ಬಂದು ಶ್ರೀರಾಮನಿಗೆ ಹೇಳ್ತಾನೆ. ಆಗ ಪ್ರಜೆಯ ಮಾತಿಗೆ ಬೆಲೆ ಕೊಟ್ಟಂತಹ ಶ್ರೀರಾಮ ಸೀತೆಯನ್ನ ಕಾಡಿಗೆ ಬಿಟ್ಟು ಬರೋದಕ್ಕೆ ಲಕ್ಷ್ಮಣನಿಗೆ ಆಜ್ಞಾಪಿಸ್ತಾನೆ. ಕಾಕತಾಳೀಯ ಅನ್ನೋ ಹಾಗೆ ಅವತ್ತಿನ ದಿವಸ ಸೀತೆ ತನಗೆ ಬಯಕೆ ಎಂಬಂತೆ ನಾನು ಮತ್ತೆ ಕಾಡನ್ನ ಆಶ್ರಮವನ್ನ ನೋಡಬೇಕು ಅಂತ ಕೇಳಿರ್ತಾಳೆ. ಆಕೆ ಕೇಳಿರೋದಕ್ಕೂ ಅದೇ ದಿವಸ ಈ ಘಟನೆ ನಡೆಯೋದಕ್ಕೂ ಒಂದೇ ಆಗುತ್ತೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯ ದುಃಖ ದುಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು, ಸಂದಿಗ್ಧತೆ ಅಂತಂದ್ರೆ ಈ ಕಡೆ ಅಣ್ಣನ ಆಜ್ಞೆ ಪಾಲಿಸ್ಬೇಕು, ಇನ್ನೊಂದು ಕಡೆ ಸೀತಾಮಾತೆಗೆ ನೋವನ್ನ ಉಂಟು ಮಾಡಬೇಕು, ಈ ಎರಡೂ ಕಡೆ ಆತ ಸಿಕ್ಕಾಕೊಂಡ್ಬಿಟ್ಟಿರ್ತಾನೆ. ಆ ಸಂದಿಗ್ಧತೆಗಳು ಈ ಪದ್ಯದಲ್ಲಿ ನೋಡಬಹುದು. ಸೀತೆಯ ದುಃಖದಲ್ಲಿ ಪ್ರಕೃತಿ ಪ್ರಾಣಿ ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆಂಬುದನ್ನು ಕಾಣಬಹುದು. ಸೀತೆಯ ದುಃಖದಲ್ಲಿ ಪ್ರಾಣಿಗಳು ತಮ್ಮ ಕ್ರೂರತೆಯನ್ನ ಮರೆತು ಆಕೆಯ ದುಃಖದಲ್ಲಿ ಪಾಲ್ಗೊಳ್ತವೆ, ಅದನ್ನ ನಾವಿಲ್ಲಿ ಗಮನಿಸಬಹುದು.
ಹಾಗಾದ್ರೆ ನಾವೀಗ ಪದ್ಯದ ಕಡೆ ಬರೋಣ. ಮೊದಲಿಗೆ ಪೀಠಿಕಾ ಭಾಗ ಇದೆ. ಶತಮಾನಗಳು ಕಳೆದ್ರೂ ಹೆಣ್ಣಿನ ಮೇಲೆ ನಡೀತಾ ಇರ್ತಕ್ಕಂತಹ ದೌರ್ಜನ್ಯ ದಬ್ಬಾಳಿಕೆಗಳು ನಿಂತಿಲ್ಲ. ಪ್ರತಿ ದಿವಸನೂ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ, ಇವು ಕಾಲವನ್ನ ದೇಶವನ್ನ ಮೀರಿ ನಡೀತಾ ಇದ್ದಾವೆ. ಇಂಥ ಕಾಲದಲ್ಲೇ ಇಂಥ ದೇಶದಲ್ಲೇ ನಡೀತಾ ಇದೆ ಅಂತ ಏನಿಲ್ಲ, ಎಲ್ಲ ಕಾಲದಲ್ಲೂ ನಡೆದಿದೆ, ಎಲ್ಲ ದೇಶಗಳಲ್ಲಿಯೂ ಕೂಡ ನಡೀತಾ ಇರತಕ್ಕಂಥದ್ದು. ಕಾಲ ದೇಶಗಳನ್ನ ಮೀರಿ ಈ ದೌರ್ಜನ್ಯ ಅಂತಕ್ಕಂಥದ್ದು ನಡೀತಾ ಇದೆ. ಹೊಸ ಕಾಲದಲ್ಲೂ ಇದರ ರೂಪಗಳು ಸ್ಥಿತ್ಯಂತರಗೊಂಡಿವೆ. ನಾವು ಇವತ್ತು ಹೊಸ ಕಾಲದಲ್ಲಿದ್ದೀವಿ, 21ನೇ ಶತಮಾನದಲ್ಲಿ ಇದ್ದೀವಿ. ಈ ಇದ್ರೂ ಕೂಡ ಈ ಹೆಣ್ಣಿನ ಮೇಲಿನ ದೌರ್ಜನ್ಯ ಅಂತಕ್ಕಂಥದ್ದು ಹೊಸ ರೂಪಗಳಲ್ಲಿ ತನ್ನನ್ನ ತಾನು ಬದಲಾಯಿಸಿಕೊಂಡು ನಡೀತಾ ಇದೆ. ನಿಸರ್ಗದಿಂದ ಕಲಿಯಬೇಕಾದ ಮಾನವೀಯ ಅಂಶಗಳನ್ನು ಅರಿಯುವುದು ಸೂಕ್ತ. ಪ್ರಕೃತಿಯನ್ನು ನೋಡಿ ನಾವು ಮನುಷ್ಯತ್ವದ ಗುಣಗಳನ್ನು ಕಲಿಬೇಕಾಗಿದೆ. ಅದನ್ನು ನಾವು ಈ ಪದ್ಯದಲ್ಲಿ ಗಮನಿಸ್ಬೋದು. ಸೀತೆಯ ದುಃಖದಲ್ಲಿ ಪ್ರಾಣಿಗಳು ಭಾಗಿಯಾಗ್ತವೆ. ಹಾಗಾಗಿ ನಾವು ಮಾನವೀಯ ಅಂಶಗಳನ್ನು ನಿಸರ್ಗದಿಂದ ಕಲಿಬೇಕು. ಕಲ್ಲು ಮರಗಳೂ ಕೂಡ ಕರಗ್ತವೆ, ಹೌದಲ್ವಾ? ಅದನ್ನು ನಾವಿಲ್ಲಿ ಈ ಪದ್ಯದಲ್ಲಿ ನೋಡ್ಬೋದು. ಮೊದಲನೇ ಪ್ಯಾರದಲ್ಲಿ ಸೀತಾಮಾತೆಯನ್ನ ಲಕ್ಷ್ಮಣ ರಥದಲ್ಲಿ ಹೇಗೆ ಕರ್ಕೊಂಡೋದ ಅನ್ನೋ ಒಂದು ವಿವರಣೆಯನ್ನ ನೋಡ್ಬೋದು. ಅರಸ ಕೇಳ್, ಸೌಮಿತ್ರಿ ವೈದೇಹಿಯಂ ಕೊಂಡು ತೆರಳುವ ರಥಾಗ್ರದೊಳ್ ಚಲಿಸುವ ಪತಾಕೆ ರಘುವರನ್ ಅಂಗನೆಯನ್ ಉಳಿದನ್ ಅಹಹಾ ಎಂದು ಅಡಿಗಡಿಗೆ ತಲೆಗೊಡವುವಂತೆ ಇರಲ್ಕೆ ಪರಮ ದಾರುಣಂ ಆಯ್ತಿದು ಎಂದು ಅಯೋಧ್ಯಾಪುರದ ನೆರವಿಯ ಜನಂ ಗುಜುಗುಜಿಸಿ ಮನದಿ ಕರಗಿ ಕಾತರಿಸುತ್ತಿರೆ. ಪರಿಸಿದಂ ಕಾಳ್ ಬಟ್ಟೆಗೊಂಡ ಅನಿಲ ವೇಗದಿಂದ ಆ ರಥವನು. ಎಲೈ ಜನಮೇಜಯ ರಾಜನೇ ಕೇಳು, ಜೈಮಿನಿ ಮಹರ್ಷಿಗಳು ಜನಮೇಜಯ ರಾಜನಿಗೆ ಕಥೆಯನ್ನ ಹೇಳ್ತಾ ಇದ್ದಾರೆ. ಅವರು ಮೊದಲಿಗೆ ಹೇಳ್ತಾರೆ, ಅರಸ ಕೇಳ್ ಅಂದ್ರೆ ಜನಮೇಜಯ ರಾಜನೇ ಕೇಳು. ಸೌಮಿತ್ರಿ ವೈದೇಹಿಯಂ ಕೊಂಡು, ಸೌಮಿತ್ರಿ ಅಂತಂದ್ರೆ ಲಕ್ಷ್ಮಣನಿಗೆ ಇರತಕ್ಕಂತ ಇನ್ನೊಂದು ಹೆಸರು, ಸುಮಿತ್ರೆಯ ಮಗ ಸೌಮಿತ್ರಿ. ವೈದೇಹಿ ಅಂತಂದ್ರೆ ಸೀತಾಮಾತೆ, ವಿದೇಹ ರಾಜ್ಯದ ಅರಸುಪುತ್ರಿ ವೈದೇಹಿ. ಆಕೆಯನ್ನ ಕರೆದುಕೊಂಡು ತೆರಳುವಾಗ ರಥದ ಮೇಲಿದ್ದಂತಹ ಪತಾಕೆ ಅಂತಂದ್ರೆ ಬಾವುಟ ಅಂತಕ್ಕಂಥದ್ದು ಅತ್ತಿಂದಿತ್ತ ಹೊಯ್ದಾಡ್ತಾ ಇತ್ತಂತೆ. ಆ ಬಾವುಟ ಯಾವ ತಪ್ಪನ್ನೂ ಮಾಡದ ಸೀತಾದೇವಿಯನ್ನ ಅರಣ್ಯಕ್ಕೆ ಕಳಿಸುವ ಶ್ರೀರಾಮನ ನಿರ್ಧಾರ ಸರಿಯಲ್ಲವೆಂದು ತರೆಯನ್ನ ಅಲ್ಲಾಡಿಸಿದಂತೆ ಕಾಣಿಸ್ತಾ ಇತ್ತಂತೆ. ಕವಿ ಈ ರೀತಿಯಾಗಿ ಚಿತ್ರಿಸ್ತಾರೆ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ ರಥದ ಮೇಲೆ ಬಾವುಟ, ಅದು ಆ ಕಡೆಯಿಂದ ಈ ಕಡೆ ಹೊಯ್ದಾಡ್ತಾ ಇತ್ತಂತೆ. ಶ್ರೀರಾಮನು ಮಾಡಿದಂತಹ ಈ ನಿರ್ಧಾರ ಸರಿ ಇಲ್ಲ ಅನ್ನೋ ಹಾಗೆ ತಲೆಗೊಳ್ಳುತ್ತಾ ಇತ್ತಂತೆ. ಇನ್ನು ಶ್ರೀರಾಮನು ಕಾಡಿಗೆ ಕಳುಹಿಸುತ್ತಿರುವುದನ್ನು ತಿಳಿದಂತಹ ಅಯೋಧ್ಯೆಯ ಜನರು ಇದು ಪರಮ ಕ್ರೌರ್ಯ ಅಂತ ಅಂದ್ಬಿಟ್ಟು ತಮ್ಮ ತಮ್ಮೊಳಗೇನೆ ಗುಜುಗುಜಿಸಿ ಅಂತ ಅಂದ್ರೆ ಪಿಸುಮಾತ್ನಲ್ಲಿ ಮಾತಾಡ್ಕೊಂಡ್ರಂತೆ, ಮನಸ್ಸಿನಲ್ಲೇನೆ ನೊಂದ್ಕೊಂಡ್ರಂತೆ. ಆದರೆ ಲಕ್ಷ್ಮಣ ಕಾಡಿನ ಹಾದಿಯಲ್ಲಿ ರಥವನ್ನ ವಾಯು ವೇಗದಲ್ಲಿ ಓಡಿಸ್ಕೊಂಡು ಅಲ್ಲಿಂದ ಹೊರಟೇ ಬಿಟ್ಟ ಅಂತ ಅಂದ್ಬಿಟ್ಟು ಕವಿ ಈ ರೀತಿಯಾಗಿ ವಿವರಿಸ್ತಾರೆ. ಇಳಿದು ರಥದಿಂ ಮಂದಾಕಿನಿಗೆ ಪೊಡಮಟ್ಟು ಬಳಿಕ ನಾವಿಕರೊಡನೆ ನಾವದೊಳ್ ಗಂಗೆಯಂ ಕಳೆದು ನಿರ್ಮಲ ತೀರ್ಥದೊಳ್ ಮಿಂದು ಸೌಮಿತ್ರಿ ಮತ್ತೆ ಭೂಜಾತೆ ಸಹಿತ ಒಳಗೊಳಗೆ ಮರುಗಿ ಬಿಸುಸುಯ್ದು ಚಿಂತಿಸುವ ಮುಂದಳೆದ ಉಗ್ರ ಮೃಗಂ ಪಕ್ಷಿಗಣದಿಂದ ಘೂರ್ಮಿಸುವ ಹಳುವ ಮಂ ಪೊಕ್ಕನ್ ಅಡಿಯಿಡವೊಡಲ್ ಅಸದಳಂ ಎಂಬ ಕರ್ಕಶದ ಮಾರ್ಗದಿಂದ. ಆ ಕಾಡಿನ ಹತ್ರಕ್ಕೆ ಅವರು ಹೋದಂತಹ ಒಂದು ಸಂದರ್ಭವನ್ನ ಕವಿ ಇಲ್ಲಿ ವರ್ಣಿಸ್ತಾರೆ. ಅಯೋಧ್ಯೆಯಿಂದ ವಾಯುವೇಗದಲ್ಲಿ ರಥವನ್ನು ಓಡಿಸಿಕೊಂಡು ಬಂದ ಲಕ್ಷ್ಮಣನು ಗಂಗಾ ನದಿಯನ್ನ ಸಮೀಪಿಸ್ತಾನೆ. ಮಂದಾಕಿನಿ ಅಂತಂದ್ರೆ ಗಂಗಾ ನದಿ. ಗಂಗಾ ನದಿಗೆ ಮೊದಲು ನಮಸ್ಕಾರ ಮಾಡ್ತಾನೆ. ಆಮೇಲೆ ಸೀತೆ ಮತ್ತು ಲಕ್ಷ್ಮಣರು ಇಬ್ರೂ ಕೂಡ ಗಂಗಾ ನದಿಯನ್ನ ನಾವಿಕನ ಸಹಾಯದಿಂದ ಅಂದ್ರೆ ಅಂಬಿಗನ ಸಹಾಯದಿಂದ ದೋಣಿಯಲ್ಲಿ ಆ ನದಿಯನ್ನ ದಾಟ್ತಾರೆ. ನಂತರ ರಥದಿಂದ ಇಳಿದು ಶುದ್ಧವಾದ ಆ ಗಂಗೆಯಲ್ಲಿ ಮೀತಾರೆ. ಅನಂತರ ಭೂಜಾತೆ ಸಹಿತವಾಗಿ ಅಂದ್ರೆ ಸೀತೆಯ ಜೊತೆ ಒಳಗೊಳಗೇನೆ ನೊಂದ್ಕೊಳ್ತಾ ನಿಟ್ಟುಸಿರನ್ನ ಬಿಡ್ತಾ
ಚಿಂತೆಯನ್ನ ಮಾಡ್ತಾ ಮುಂದೆ ಹೋದಾಗ ಕ್ರೂರ ಮೃಗಗಳು ಇರ್ತಕ್ಕಂತಹ ಭೀಕರವಾದ ಅರಣ್ಯ ಅವರ ಕಣ್ಣಿಗೆ ಕಾಣಿಸುತ್ತಂತೆ. ಲಕ್ಷ್ಮಣ ಇಲ್ಲಿ ಅರಣ್ಯದಲ್ಲಿ ಸೀತೆಯನ್ನ ಏಕಾಂಗಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಅವಳ ಮುಂದಿನ ಸ್ಥಿತಿಯನ್ನ ಯೋಚಿಸಿ ಮನದಲ್ಲೇ ತುಂಬಾ ನೋವನ್ನ ಅನುಭವಿಸ್ತಾನೆ. ಕಾಲಿಡೋದಿಕ್ಕೂ ಸಾಧ್ಯವೇ ಇಲ್ಲ ಅಂತಕ್ಕಂತಹ ಘನಘೋರವಾದಂತಹ ಅರಣ್ಯ ಅದಾಗಿತ್ತು. ಆ ಅರಣ್ಯವನ್ನ ಲಕ್ಷ್ಮಣ ಮತ್ತೆ ಸೀತೆ ಪ್ರವೇಶ ಮಾಡ್ತಾರೆ. ಇರುಳಂತೆ ಪಗಲಂತೆ, ಮಕದಂತೆ ದಿವದಂತೆ, ವರಪಯೋ ನಿಧಿಯಂತೆ, ಕೈಲಾಸಗಿರಿಯಂತೆ, ನಿರುತಮಂ ಸೋಮ ಅರ್ಕ ಶಿಖಿ ಸಹಸ್ರಾಕ್ಷ ಹರಿನುತ ಶಿವಾವಾಸಂ ಆಗಿ ದುರದಂತೆ ಕೊಳದಂತೆ ಕಡಲಂತೆ ನಭದಂತೆ ಶರ ಪುಂಡರೀಕ ವಿದ್ರುಮ ವೃಕ್ಷಮಯದೊಳ್ ಹಿಡಿದಿರುತ್ತಿರ್ದುದು ಆ ಮಹಾ ಅಟವಿ ಜಾನಕಿಯ ಕಣ್ಗೆ ಘೋರತರಂ ಆಗಿ ಮುಂದೆ. ಇದೊಂದು ವಿಶೇಷವಾದಂತಹ ಪದ್ಯ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದು ಪದಕ್ಕೆ ಇರ್ತಕ್ಕಂತಹ ನಾನಾರ್ಥಗಳನ್ನ ಬಳಸ್ಕೊಂಡು ಕವಿ ಬಹಳ ಚಮತ್ಕಾರವಾಗಿ ಈ ಪದ್ಯವನ್ನ ರಚನೆ ಮಾಡಿದ್ದಾರೆ. ಇಲ್ಲಿ ಮೊದಲನೇ ಸಾಲು ಮತ್ತೆ ಎರಡನೇ ಸಾಲು ಇದೆಯಲ್ವಾ, ಇದನ್ನ ಮೂರನೇ ಸಾಲಿಗೆ ಅನ್ವಯಿಸ್ಕೊಳ್ಬೇಕು. ಹಾಗೇನೆ ನಾಲ್ಕನೆಯ ಸಾಲನ್ನ ಐದನೆಯ ಸಾಲಿಗೆ ಅನ್ವಯಿಸ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಪದ್ಯ ಸರಿಯಾಗಿ ಅರ್ಥ ಆಗುತ್ತೆ. ಈ ಅರಣ್ಯವನ್ನ ನೋಡಿದಾಗ ಸೀತೆಯ ಕಣ್ಣಿಗೆ ಈ ಅರಣ್ಯ ಹೇಗ್ ಕಾಣ್ತು, ಆಕೆಯ ಕಲ್ಪನೆ ಹೇಗಿತ್ತು ಅಂತ ಅನ್ನೋದನ್ನ ನೋಡ್ಬೋದು. ನಿಜವಾಗಿಯೂ ಸೀತೆ ಯಾಕೆ ಕಾಡಿಗೆ ಬಂದ್ಲು ಅಂತ ಅನ್ನೋ ವಿಚಾರ ಆಕೆಗೆ ಗೊತ್ತಿಲ್ಲ. ಯಾಕೆಂದ್ರೆ ಲಕ್ಷ್ಮಣ ಆಗ್ಲಿ ಶ್ರೀರಾಮ ಆಗ್ಲಿ ಆಕೆಗೆ ಹೇಳಿಲ್ಲ. ಆಕೆ ಏನನ್ಕೊಂಡಿದ್ದಾಳೆ, ಗರ್ಭಿಣಿಯಾದಂತಹ ತನ್ನ ಬಯಕೆಯನ್ನ ಈಡೇರಿಸೋದಿಕ್ಕೆ ಅಂತಾನೆ ರಾಮ ತನ್ನನ್ನ ಕಾಡಿಗೆ ಕಳುಹಿಸಿದಾನೆ ಅಂತಾನೆ ತಿಳ್ಕೊಂಡಿರ್ತಾಳೆ. ಹಾಗಾಗಿ ಆ ಕಾಡನ್ನ ನೋಡಿದಾಗ ಆಕೆ ಕಾಡಿನ ಹೊರಗಡೆ ಏನಿತ್ತೋ ಜಗತ್ತಿನಲ್ಲಿ ಲೋಕದಲ್ಲಿ ಅದು ಈ ಕಾಡಿನಲ್ಲಿಯೂ ಕೂಡ ಇದೆ ಅಂತ ಅನ್ಬಿಟ್ಟು ಭಾವಿಸ್ಕೊಳ್ತಾಳೆ. ಅದು ಹೇಗೆ ಅಂತ ನೋಡೋಣ. ಮೊದಲು ಮತ್ತೆ ಎರಡನೇ ಸಾಲನ್ನ ಮೂರನೇ ಸಾಲಿಗೆ ಅನ್ವಯಿಸ್ಕೊಳ್ಬೇಕು. ಇಲ್ಲಿ ಇರುಳಂತೆ, ಇರುಳು ಅಂತಂದ್ರೆ ರಾತ್ರಿ, ಪಗಲು ಅಂತಂದ್ರೆ ಹಗಲು, ಮಕ ಅಂತಂದ್ರೆ ಯಜ್ಞ, ದಿವ ಅಂದ್ರೆ ಸ್ವರ್ಗ, ನಿರುತಮಂ ಅಂದ್ರೆ ಯಾವಾಗಲೂ, ಯಾವಾಗ್ಲೂನು ಇರುಳಿನಲ್ಲಿ ಯಾರಿರ್ತಾರೆ, ಸೋಮ ಇರ್ತಾನೆ. ಸೋಮ ಅಂತಂದ್ರೆ ಚಂದ್ರ. ಹಾಗೇನೆ ಸೋಮ ಅನ್ನೋ ಪದಕ್ಕೆ ಇನ್ನೊಂದು ಅರ್ಥ ಇದೆ, ಸೋಮ ಹೆಸರಿನ ಬಳ್ಳಿ. ಸೀತೆ ಅನ್ಕೊಳ್ತಾಳೆ ರಾತ್ರಿಯ ವೇಳೆನಲ್ಲಿ ಯಾವಾಗಲೂ ಲೋಕದಲ್ಲಿ ಚಂದ್ರ ಇರ್ತಾನೆ. ಅದು ಸಾಮಾನ್ಯ, ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಆದರೆ ಸೀತೆ ಈ ಕಾಡಿನಲ್ಲಿಯೂ ಕೂಡ ಸೋಮ ಇದ್ದಾನೆ ಅಂತ ಅನ್ಕೊಳ್ತಾಳೆ. ಹೇಗೆ ಅಂತಂದರೆ ಸೋಮ ಹೆಸರಿನ ಬಳ್ಳಿ ಇದೆ ಕಾಡಿನಲ್ಲಿ, ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಬಿಟ್ಟು ಅದನ್ನ ಇನ್ನೊಂದು ಅರ್ಥದಲ್ಲಿ ಭಾವಿಸ್ಕೊಳ್ತಕ್ಕಂಥದ್ದು. ಹಾಗೇನೆ ಹಗಲಿನಲ್ಲಿ ಅರ್ಕ ಇರ್ತಾನೆ, ಹಗಲಿನಲ್ಲಿ ಯಾರಿರ್ತಾರೆ, ಸೂರ್ಯ ಇರ್ತಾನೆ. ಈ ಕಾಡಿನಲ್ಲಿಯೂ ಸಹಿತ ಅರ್ಕ ಅಂದ್ರೆ ಎಕ್ಕೆ ಗಿಡ ಇದೆ, ಕಾಡಿನಲ್ಲಿಯೂ ಸಹಿತ ಅರ್ಕ ಇದೆ. ಆ ಕಾಡಿನೊಳಗೆ ಪ್ರವೇಶ ಮಾಡಿಬಿಟ್ರೆ ಆ ಘೋರವಾದ ಅರಣ್ಯದಲ್ಲಿ ಸೂರ್ಯ ಚಂದ್ರ ಯಾರೂ ಕಾಣೋದಿಲ್ಲ, ಆದರೂ ಸಹಿತ ಆ ಕಾಡಿನಲ್ಲಿ ಇದೆ ಅಂತ ಅಂದ್ಬಿಟ್ಟು ಆಕೆ ಕಲ್ಪಿಸ್ಕೊಳ್ತಾಳೆ. ಯಾಕೆಂದ್ರೆ ಅವಳ ಬಯಕೆ ಆಗಿತ್ತು, ತಾನು ಕಾಡಿಗೆ ಬರಬೇಕು, ಆಶ್ರಮಗಳಲ್ಲಿ ಕಾಲವನ್ನ ಕಳಿಬೇಕು ಅಂತ ಅಂದ್ಬಿಟ್ಟು ಬಹಳ ದಿನದಿಂದ ಅನ್ನಿಸ್ತಾ ಇತ್ತು. ಅದನ್ನ ಶ್ರೀರಾಮನಲ್ಲಿ ಹೇಳ್ಕೊಂಡಿರ್ತಾಳೆ. ಅದಕ್ಕೋಸ್ಕರನೇ ತನ್ನನ್ನ ಲಕ್ಷ್ಮಣನ ಜೊತೆ ಮಾಡಿ ಕಳುಹಿಸಿದಾನೆ ಅಂತ ಅವಳು ಅರ್ಥ ಮಾಡಿಕೊಂಡು ಈ ಕಾಡಿನಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಬಿಟ್ಟು ಭಾವಿಸ್ಕೊಳ್ತಾಳೆ. ಇರುಳಿನಲ್ಲಿ ರಾತ್ರಿಯಲ್ಲಿ ಸೋಮ ಇರ್ತಾನೆ, ಈ ಕಾಡಿನಲ್ಲಿಯೂ ಸೋಮ ಹೆಸರಿನ ಬಳ್ಳಿ ಇದೆ, ಹಗಲಿನಲ್ಲಿ ಅರ್ಕ ಇರ್ತಾನೆ ಅಂದ್ರೆ ಸೂರ್ಯ ಇರ್ತಾನೆ, ಈ ಕಾಡಿನಲ್ಲಿಯೂ ಅರ್ಕ ಇದೆ ಅಂದ್ರೆ ಎಕ್ಕೆ ಗಿಡ ಇದೆ, ಮಕದಂತೆ, ಮಕ ಅಂದ್ರೆ ಯಜ್ಞ, ಯಜ್ಞದಲ್ಲಿ ಬೆಂಕಿ ಇರುತ್ತೆ, ಶಿಖಿ ಅಂದ್ರೆ ಬೆಂಕಿ, ಇನ್ನೊಂದು ಅರ್ಥ ಶಿಖಿ ಅಂತಂದ್ರೆ ನವಿಲು, ಈ ಕಾಡಿನಲ್ಲಿಯೂ ಕೂಡ ಶಿಖಿ ಇದೆ. ಹೊರಗಡೆ ರಾಜನ ಅರಮನೆಯಲ್ಲಿ ಆಶ್ರಮಗಳಲ್ಲಿ ಯಜ್ಞ ಯಾಗಾದಿಗಳು ನಡೀತಾ ಇರುತ್ತೆ, ಆ ಯಜ್ಞಗಳಲ್ಲಿ ಬೆಂಕಿ ಇರುತ್ತೆ, ಹೌದಲ್ವಾ, ಬೆಂಕಿ ಇರುತ್ತೆ. ಹಾಗೇನೆ ಈ ಕಾಡಿನಲ್ಲಿಯೂ ಕೂಡ ಶಿಖಿ ಇದೆ. ದಿವದಂತೆ, ದಿವ ಅಂತಂದ್ರೆ ಸ್ವರ್ಗ, ಸ್ವರ್ಗದಲ್ಲಿ ಯಾರಿರ್ತಾರೆ, ಸ್ವರ್ಗದ ಅಧಿಪತಿ ಸಹಸ್ರಾಕ್ಷ ಅಂದ್ರೆ ಇಂದ್ರ,
ಇಲ್ಲಿಯೂ ಕೂಡ ಈ ಕಾಡಿನಲ್ಲಿ ಸಹಸ್ರಾಕ್ಷ ಇದೆ, ಅಂದ್ರೆ ಸಾವಿರ ಕಣ್ಣುಳ್ಳಂತಹ ನವಿಲು. ನೋಡಿ, ಇವನ್ನೆಲ್ಲನೂ ಒಂದೊಂದು ಕಣ್ಣು ಅಂತ ಕರಿತೀವಿ. ನವಿಲಿಗೆ ಇನ್ನೊಂದು ಹೆಸರು ಸಹಸ್ರಾಕ್ಷ. ಹಾಗೇನೆ ವರಪಯೋನಿಧಿಯಂತೆ, ಅಂದ್ರೆ ಪಯೋನಿಧಿ ಅಂತಂದ್ರೆ ಹಾಲ್ಗಳಲ್ಲೂ, ಹಾಲಿನ ಸಮುದ್ರದಲ್ಲಿ ಹರಿ ವಾಸ ಮಾಡ್ತಾನೆ ನಾರಾಯಣ. ಆದಿಶೇಷನನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಹರಿ ಮಲಗಿರ್ತಾನೆ. ಈ ಕಾಡಿನಲ್ಲಿಯೂ ಕೂಡ ಹರಿಗಳಿದ್ದಾವೆ. ಹರಿ ಅಂತಂದ್ರೆ ಸಿಂಹಗಳು. ಕೈಲಾಸಗಿರಿಯಂತೆ, ಕೈಲಾಸದಲ್ಲಿ ಶಿವ ವಾಸ ಮಾಡ್ತಾನೆ. ಈ ಕಾಡಿನಲ್ಲಿಯೂ ಕೂಡ ಶಿವ ಹೆಸರಿನ ಮುಳ್ಳುಗಳಿದ್ದಾವೆ. ಕಾಡಿನಲ್ಲಿ ಇಲ್ಲದೆ ಇರೋದನ್ನ ಇದೆ ಅಂತ ಅಂದ್ಬಿಟ್ಟು ಇನ್ನೊಂದು ಅರ್ಥದಲ್ಲಿ ಭಾವಿಸ್ಕೊಳ್ತಕ್ಕಂಥದ್ದು. ಹಾಗೆ ನಾಲ್ಕನೇ ಸಾಲನ್ನ ಐದನೇ ಸಾಲಿಗೆ ಹೊಂದಿಸ್ಕೊಳ್ಬೇಕು. ದುರದಂತೆ, ದುರ ಅಂತಂದ್ರೆ ಯುದ್ಧ ಅಂದ್ಬಿಟ್ಟು. ಯುದ್ಧದಲ್ಲಿ ಸಾಮಾನ್ಯವಾಗಿ ಶರಗಳಿರ್ತವೆ, ಅಂದ್ರೆ ಬಾಣಗಳಿರ್ತವೆ. ಈ ಕಾಡಿನಲ್ಲಿಯೂ ಸಹಿತ ಶರ ಇದೆ, ಅಂದ್ರೆ ಹುಲ್ಲಿದೆ. ಕೊಳದಂತೆ, ಕೊಳದಲ್ಲಿ ಸಾಮಾನ್ಯವಾಗಿ ಪುಂಡರೀಕ ಇರುತ್ತೆ, ಅಂದ್ರೆ ಕಮಲಗಳಿರ್ತವೆ. ಈಗ ರಾಣಿವಾಸದ ಅಂತಃಪುರದಲ್ಲಿ ಕೊಳಗಳಿರ್ತವೆ, ಅಂದ್ರೆ ಪಾಂಡ್ ಇರ್ತವೆ, ಅದರಲ್ಲಿ ಕಮಲಗಳಿರ್ತವೆ, ಹಂಸಗಳು ಆಡ್ತಾ ಇರ್ತವೆ. ಈ ಕಾಡಿನಲ್ಲಿಯೂ ಸಹಿತ ಪುಂಡರೀಕ ಇದೆ, ಅಂದ್ರೆ ಹುಲಿಗಳಿವೆ. ಕಡಲಂತೆ, ಕಡಲು ಅಂತಂದ್ರೆ ಸಮುದ್ರ, ಸಮುದ್ರದಲ್ಲಿ ವಿದ್ರುಮ ಇರುತ್ತೆ. ವಿದ್ರುಮ ಅಂತಂದ್ರೆ ಹವಳಗಳು, ಸಮುದ್ರದಲ್ಲಿ ಹವಳ ಇರುತ್ತೆ. ಈ ಕಾಡಿನಲ್ಲಿಯೂ ಸಹಿತ ವಿದ್ರುಮಗಳಿವೆ, ಅಂದ್ರೆ ಮರಗಳಿವೆ. ನಭದಂತೆ, ಆಕಾಶದಲ್ಲಿ ವೃಕ್ಷಗಳಿರ್ತವೆ. ವೃಕ್ಷ ಅಂತಂದ್ರೆ ನಕ್ಷತ್ರಗಳು ಅಂತ ಅಂದ್ಬಿಟ್ಟು. ಈ ಕಾಡಿನಲ್ಲಿಯೂ ಸಹಿತ ವೃಕ್ಷಗಳಿವೆ, ಅಂದ್ರೆ ಕರಡಿಗಳಿದ್ದಾವೆ. ಈ ರೀತಿ ಇದ್ದಂತಹ ಮಹಾ ಅಟವಿಯು ಜಾನಕಿಯ ಕಣ್ಣಿಗೆ ಘೋರತರವಾಗಿ ಕಾಣಿಸ್ತಂತೆ. ಎಲ್ಲಿ ಮುನಿಪೋತ್ತಮರ ಪಾವನದ ವನದೆಡೆಗಳ್, ಎಲ್ಲಿ ಸಿದ್ಧ ಆಶ್ರಮಗಳ ಮಂಗಳ ಸ್ಥಳಗಳ್, ಎಲ್ಲಿ ಸುಹವಿಗಳ ಕಂಪೊಗೆದ ಪೊಗೆದಡೆದ ಅಗ್ನಿಹೋತ್ರದ ಕುಟೀರಂಗಳು, ಎಲ್ಲಿ ಪರಿಚಿತವಾದ ವೇದಶಾಸ್ತ್ರ ಧ್ವನಿಗಳ್, ಅಲ್ಲಿಗೆ ಒಯ್ಯದೆ ದಾರು ದಾರುಣದ ಕಟ್ಟಡವಿಗೆ ಇಲ್ಲಿಗೇಕೈ ತಂದೆ, ತಂದೆ ಸೌಮಿತ್ರಿ ಹೇಳು ಎಂದು ಜಾನಕಿ ಸುಯ್ದಳು. ಸೀತೆ ಶ್ರೀರಾಮನು ತನ್ನ ಬಯಕೆಯಂತೆ ಋಷಿಮುನಿಗಳ ಆಶ್ರಮದ ಸಂದರ್ಶನಕ್ಕಾಗಿನೇ ಕಳಿಸಿದಾನೆ ಅಂತ ಅಂದ್ಕೊಂಡಿರ್ತಾಳೆ. ಆದರೆ ಲಕ್ಷ್ಮಣನು ತನ್ನನ್ನು ಈ ಮಹಾಘೋರವಾದಂತಹ ಅರಣ್ಯಕ್ಕೆ ಕರೆತಂದದ್ದನ್ನು ನೋಡಿ ಆಕೆಗೆ ಭಯ ಆಗುತ್ತೆ. ಆಕೆ ಲಕ್ಷ್ಮಣನನ್ನು ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾಳೆ. ಎಲೈ ಲಕ್ಷ್ಮಣನೇ, ಇಲ್ಲೆಲ್ಲೂ ಕೂಡ ಪರಮ ಪವಿತ್ರವಾದ ಮುನಿಶ್ರೇಷ್ಠರ ಆಶ್ರಮಗಳು ಕಣ್ಣಿಗೆ ಕಾಣಿಸ್ತಿಲ್ವಲ್ಲ. ಸಿದ್ಧರು ಅಂದರೆ ತಪಸ್ವಿಗಳು, ಸಾಧಕರು, ಯೋಗಿಗಳ ಆಶ್ರಮಗಳು ಕೂಡ ಕಾಣಿಸ್ತಾ ಇಲ್ವಲ್ಲ. ಮಂಗಳಕರವೆನಿಸುವ ಸ್ಥಳಗಳು ಎಲ್ಲಿದ್ದಾವೆ? ಆಶ್ರಮಗಳಲ್ಲಿ ನಿರಂತರವಾಗಿ ಯಜ್ಞ ಯಾಗಗಳು ನಡೀತಾ ಇರುತ್ತೆ. ಅದರಿಂದ ಹೊರಗಡೆ ಬರ್ತಕ್ಕಂತಹ ಹವಿಸ್ಸಿನ ಪರಿಮಳ ನನಗೆ ಕಾಣಿಸ್ತಾ ಇಲ್ವಲ್ಲ. ಹೋಮ ಧೂಮಗಳಿಲ್ಲ, ಅಗ್ನಿಹೋತ್ರದ ಗುಡಿಸಲುಗಳು ಕಾಣಿಸ್ತಿಲ್ವಲ್ಲ. ಅಲ್ಲಿಂದ ಹೊರಹೊಮ್ಮತಕ್ಕಂಥ ವೇದ ಘೋಷಗಳು, ಋಷಿಮುನಿಗಳು ವೇದ ಮಂತ್ರಗಳನ್ನು ಪಠಿಸ್ತಾ ಇರ್ತಾರೆ, ಅದು ನನ್ನ ಕಿವಿಗೆ ಕೇಳಿಸ್ತಾ ಇಲ್ವಲ್ಲ. ಇವೆಲ್ಲವೂ ಇರ್ತಕ್ಕಂಥ ಸ್ಥಳಕ್ಕೆ ನನ್ನನ್ನು ಕರ್ಕೊಂಡು ಹೋಗೋದು ಬಿಟ್ಟು ಈ ಘನಘೋರವಾದಂತಹ ಈ ಕಾಡಿಗೆ ನನ್ನನ್ನು ಯಾಕೆ ಕರ್ಕೊಂಡು ಬಂದಿದ್ದೀಯಾ ಅಂತ ಅಂದ್ಬಿಟ್ಟು ಭಯದಿಂದ ನಿಟ್ಟುಸಿರು ಬಿಡ್ತಾ ಸೀತೆ ಲಕ್ಷ್ಮಣನನ್ನು ಕೇಳ್ತಾಳೆ. ನರನಾಥ ಕೇಳ್, ಅವನಿಸುತೆ ನುಡಿದ ಮಾತಿಗೆ ಉತ್ತರವನ್ ಆಡದೆ ಮನದೊಳ್ ಉರೆನೊಂದು ರಾಘವೇಶ್ವರನು ಎಂದ ಕಷ್ಟಮಂ ಪೇಳ್ದಪ್ಪೆನೋ ಮೇಣ್ ಉಸಿರದಿರ್ದಪ್ಪೆನೋ ನಿಷ್ಠುರದುಳು ತರಣಿಕುಲ ಸಾರ್ವಭೌಮನ ರಾಣಿಯಂ ಬನದೊಳ್ ಇರಿಸಿ ಪೋದಪ್ಪೆನ್ ಎಂತೋ ಪೋಗದಿರ್ದೊಡೆ ಸಹೋದರನ್ ಅದೇನೆಂದಪ್ಪನೋ ಹಾ ಎಂದು ಲಕ್ಷ್ಮಣಂ ಬೆಂದು ಬೇಗುದಿಗೊಂಡನು. ಈಗ ಲಕ್ಷ್ಮಣ ಸಂದಿಗ್ಧತೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಜೈಮಿನಿ ಮುನಿಗಳು ಜನಮೇಜಯ ರಾಜನಿಗೆ ಸೀತಾ ಪರಿತ್ಯಾಗದ ಕಥೆಯನ್ನ ಮುಂದುವರಿಸ್ತಾ ಈ ರೀತಿಯಾಗಿ ಹೇಳ್ತಾರೆ. ನರನಾಥ ಅಂತಂದ್ರೆ ರಾಜ ಅಂತ ಅಂದ್ಬಿಟ್ಟು, ಎಲೈ ರಾಜನೇ ಕೇಳು, ಸೀತೆಯು ತನ್ನನ್ನು ಘೋರವಾದ ಅರಣ್ಯಕ್ಕೆ ಕರೆತಂದುದು ಏಕೆ ಅಂತ ಅಂದ್ಬಿಟ್ಟು ಲಕ್ಷ್ಮಣನನ್ನ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರವನ್ನ ಕೊಡೋಕಾಗ್ದೇನೆ
ಲಕ್ಷ್ಮಣನ ಮನಸ್ಸು ಅಪಾರವಾಗಿ ನೋವನ್ನು ಅನುಭವಿಸುತ್ತೆ. ರಘುರಾಮನು ಆಡಿರುವ ಅತಿ ಕಷ್ಟಕರವಾದ ಮಾತುಗಳನ್ನು ಸೀತೆಗೆ ಹೇಗೆ ತಿಳಿಸುವುದು ಎಂದು ಅವನು ಮನದಲ್ಲೇ ದುಃಖಿಸ್ತಾನೆ. ಸೂರ್ಯವಂಶದಲ್ಲಿ ಜನಿಸಿರುವ ಶ್ರೀರಾಮನ ಮಹಾರಾಣಿಯಾದ ಸೀತೆಯನ್ನು ಒಬ್ಬಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೇಗೆ ಹಿಂತಿರುಗುವುದು ಎಂಬ ಚಿಂತೆ ಅವನನ್ನು ಆವರಿಸ್ಕೊಳ್ಳುತ್ತೆ. ಇದರ ಜೊತೆಗೆ ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಹೋಗದೇ ಇದ್ದರೆ ಸಹೋದರ ಅಂದರೆ ಶ್ರೀರಾಮ ಅಣ್ಣ ಏನಂತ ತಿಳ್ಕೊಳ್ತಾನೋ ಅನ್ನೋ ಚಿಂತೆ ಇನ್ನೊಂದು ಕಡೆ. ಈ ಎರಡೂ ಕೆಲಸಗಳು ಲಕ್ಷ್ಮಣನಿಗೆ ಬಹಳ ಕಷ್ಟವಾಗಿ ಕಂಡು ಆತ ದೀರ್ಘವಾಗಿ ನಿಟ್ಟುಸಿರನ್ನ ಬಿಡ್ತಾನೆ, ಬಿಸಿ ಉಸಿರನ್ನ ಬಿಡ್ತಾನೆ. ಅವನು ಸೀತೆಯ ಪ್ರಶ್ನೆಗೆ ಉತ್ತರವನ್ನ ಕೊಡಲಿಲ್ಲ, ಮನಸ್ಸಿನಲ್ಲೇನೆ ಹೆಚ್ಚಾಗಿ ನೊಂದ್ಕೊಳ್ತಾನೆ. ತಾನು ನಿಜ ವಿಚಾರವನ್ನ ಹೇಳೋದೋ ಬೇಡವೋ, ನಿಷ್ಠುರಕ್ಕೇನೆ ಒಳಗಾಗ್ಬಿಡ್ಲೆ, ಹೇಳೋದೇ ಬೇಡ, ಸುಮ್ಮನಿದ್ದು ಬಿಡ್ಲೆ, ಏನ್ ಮಾಡ್ಲಿ ನಾನು, ಸೀತೆಯನ್ನ ಬಿಟ್ಟೋಗ್ಬೇಕಾ, ಬಿಟ್ಟೋಗದೆ ಇದ್ರೆ ಅಣ್ಣ ಏನಂದ್ಕೊಳ್ತಾನೋ ಅಂತ ಅನ್ಬಿಟ್ಟು ಸಂದಿಗ್ಧತೆಯಲ್ಲಿ ಲಕ್ಷ್ಮಣ ಸಿಕ್ಕಾಕೊಳ್ತಾನೆ. ದೇವಿ ನಿನಗಿನ್ನೆಗಂ ಪೇಳ್ದುದಿಲ್ಲ ಅಪವಾದಮಂ ಆವರಿಸೆ, ನಿನ್ನನ್ ಒಲ್ಲದೆ ರಘುಕುಲೋದ್ಭವಂ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದು ನನಗೆ ನೇಮಿಸಿದೊಡೆ. ಆ ವಿಭುವಿನ ಆಜ್ಞೆಯಂ ಮೀರಲ್ ಅರಿಯದೆ ಮೆಲ್ಲನೆ ಈ ವಿಪಿನ ಕೊಡಗೊಂಡು ಬಂದೆನ್. ಇನ್ನು ಒಯ್ಯೊಯ್ಯನ್ ಆ ಎಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣಂ ಭಾಷ್ಪಲೋಚನನಾದನು. ಕೊನೆಗೂ ಲಕ್ಷ್ಮಣ ಸೀತೆಗೆ ಅವಳನ್ನು ಕಾಡಿಗೆ ಕರೆತಂದದರ ಕಾರಣವನ್ನು ಕಷ್ಟಪಟ್ಟು ಹೇಳ್ತಾನೆ. ಅವನು ಹೇಳ್ತಾನೆ, ಸೀತಾದೇವಿಯೇ ನಿನ್ನನ್ನು ಕಾಡಿಗೆ ಕರೆತಂದುದೇಕೆಂದು ಇದುವರೆಗೂ ನಾನು ಹೇಳಲಿಲ್ಲ. ರಾಮನ ಮೇಲೆ ಒಂದು ಅಪವಾದ ಬಂದು ಎರಗಿತು, ಆ ಕಾರಣದಿಂದ ಶ್ರೀರಾಮ ನಿನ್ನನ್ನು ಪರಿತ್ಯಾಗ ಮಾಡೋದಕ್ಕೆ ನಿರ್ಧಾರ ಮಾಡ್ದ, ಅಂದರೆ ಬಿಟ್ಬಿಡೋದಕ್ಕೆ ನಿರ್ಧರಿಸ್ದ. ಹಾಗಾಗಿ ಅವನು ನಿನ್ನನ್ನು ಈ ಕಾಡಿನಲ್ಲಿ ಬಿಟ್ಟು ಬರೋದಕ್ಕೆ ನನಗೆ ಆಜ್ಞೆ ಮಾಡಿದಾನೆ. ನಾನು ಶ್ರೀರಾಮಪ್ರಭುವಿನ ಆಜ್ಞೆಯನ್ನು ಮೀರೋದಕ್ಕೆ ಆಗದೇನೆ ನಿನ್ನನ್ನು ಈ ಮಹಾರಣ್ಯಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇನ್ನು ಇಲ್ಲಿಂದ ನೀವು ಎಲ್ಲಿಗಾದ್ರೂ ನಿಧಾನವಾಗಿ ಹೋಗಬಹುದು ಅಂತ ಹೇಳಿದಂತಹ ಲಕ್ಷ್ಮಣನು ಕಣ್ತುಂಬಿಕೊಂಡು ದುಃಖಭರಿತವಾಗಿ ನಿಂತ್ಕೊಳ್ತಾನೆ. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡು ನಡುಗುತ ಮರೆದಳ್ ಅಂಗೋಪಾಂಗಮಂ. ಬಳಿಕ ಸೌಮಿತ್ರಿ ಮರುಗಿ ತಣ್ಣೀರ್ ತಳೆದು ಪತ್ರದಿಂ ಕೊಡೆಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆ ಎಂದು ರೋದಿಸಿದನು. ಲಕ್ಷ್ಮಣ ಹೇಳಿದಂತಹ ಮಾತುಗಳನ್ನು ಕೇಳಿದ ತಕ್ಷಣ ಸೀತೆಗೆ ಆಘಾತ ಆಗುತ್ತೆ. ಅದನ್ನು ಕವಿಯಲ್ಲಿ ಹೇಳ್ತಾರೆ, ಶ್ರೀರಾಮ ತನ್ನನ್ನು ಬಿಟ್ಟಿದ್ದಾನೆ ಅನ್ನೋ ವಿಷಯ ಲಕ್ಷ್ಮಣನು ಹೇಳಿದಾಕ್ಷಣ ಸೀತೆಗೆ ಅದನ್ನು ಸಹಿಸೋದಿಕ್ಕೆ ಆಗಲಿಲ್ಲ, ಬಹಳ ದುಃಖ ಆಗುತ್ತೆ. ಭೀಕರವಾದಂತಹ ಬಿರುಗಾಳಿ ಬೀಸಿದಾಗ ಗೊನೆ ಬಿಟ್ಟಂತಹ ಬಾಳೆಯ ಗಿಡ ಹೇಗೆ ಕಂಪಿಸಿ ತಕ್ಷಣ ನೆಲಕ್ಕೆ ಉರುಳು ಬೀಳುತ್ತೋ ಹಾಗೇನೆ ಗರ್ಭಿಣಿಯಾಗಿದ್ದಂತಹ ಸೀತೆ ಕುಸಿದು ಮೂರ್ಛೆ ಬಂದು ನೆಲದ ಮೇಲೆ ಬಿದ್ದಲಂತೆ. ಗರ್ಭಿಣಿಯಾದಂತಹ ಸೀತೆಯನ್ನ ಗೊನೆ ಇರುವ ಬಾಳೆ ಗಿಡಕ್ಕೆ ಕವಿಯಲ್ಲಿ ಹೋಲಿಸಿ ಹೇಳ್ತಾರೆ. ಈ ರೀತಿ ಮೂರ್ಛೆ ತಪ್ಪಿ ಬಿದ್ದ ಸೀತೆಗಾಗಿ ಮರುಗ್ತಾ ಕಣ್ಣೀರನ್ನು ಸುರಿಸ್ತಾ ಲಕ್ಷ್ಮಣ ಕಾಡಿನಲ್ಲಿದ್ದಂತಹ ದೊಡ್ಡದೊಂದು ಎಲೆಯನ್ನು ತಂದು ಕೊಡೆಯಂತೆ ಹಿಡಿದು ನೆರಳನ್ನು ಒದಗಿಸ್ತಾನೆ. ತಾನು ಒದೆದಿದ್ದಂತಹ ಅಂಗವಸ್ತ್ರದ ತುದಿಯಿಂದ ಗಾಳಿಯನ್ನು ಬೀಸ್ತಾನೆ, ತಣ್ಣೀರನ್ನು ಆಕೆಯ ಮುಖದ ಮೇಲೆ ಚಿಮುಕಿಸ್ತಾನೆ. ಸೀತೆ ಎಚ್ಚರಗೊಳ್ಳ ಹಾಗೆ ಮಾಡ್ತಾನೆ. ರಾಮನ ಆಜ್ಞೆ ನನಗೆ ಈ ರೀತಿ ಸೇವೆ ಮಾಡೋ ಹಾಗೆ ಆಯ್ತೇ ಅಂತ ಅಂದ್ಬಿಟ್ಟು ದುಃಖಿಸ್ತಾನೆ. ಬಿಟ್ಟನೆ ರಘುದ್ವಹಂ ನನ್ನನ್ ಅಕಟಕಟ ತಾ ಮುಟ್ಟನೆ ನೆಗಳ್ದ ಬಾಳ್ಕೆಗೆ ಸಂಚಕಾರಮಂ ಕೊಟ್ಟನೆ ಸುಮಿತ್ರ ತನುಜ ಕಟ್ಟರಣ್ಯದೊಳ್ ಕಳುಹಿ ಬಾ ಎಂದು ನಿನಗೆ ಕೊಟ್ಟನೆ ನಿರೂಪಮಂ ತಾನ್ ಎನ್ನ ಕಣ್ಬಟ್ಟೆ ಕೆಟ್ಟನೆ ಮನೋವಲ್ಲಭನನ್ ಅಗಲ್ದು ಅಡವಿಯೊಳ್ ನೆಟ್ಟನೆ ಪಿಶಾಚದ ಓಲ್ ಎಂತಿಹೆನೋ ಕೆಟ್ಟೆನಲ್ಲ ಎಂದು
ಹೊರಲ್ದಳ್ ಅಬಲೆ. ಸೀತೆ ರಘುರಾಮನು ತನ್ನನ್ನ ಬಿಟ್ಬಿಟ್ನೆ, ಅಯ್ಯೋ ಇನ್ನಾತ ನನ್ನನ್ನ ಮುಟ್ಟೋದಿಲ್ವೇ, ಇದುವರೆಗೆ ನಮ್ಮಿಬ್ಬರ ಸಂಬಂಧ ಪ್ರಸಿದ್ಧವಾಗಿತ್ತು, ಅದಕ್ಕೆ ಶ್ರೀರಾಮ ಸಂಚಕಾರವನ್ನ ತಂದುಬಿಟ್ನೆ, ಎಲೈ ಲಕ್ಷ್ಮಣನೇ ಈ ಭೀಕರವಾದ ಕಾಡಿನಲ್ಲಿ ಬಿಟ್ಟುಪಾ ಅಂತ ಅಂದ್ಬಿಟ್ಟು ಶ್ರೀರಾಮ ನಿನಗೆ ಆದೇಶವನ್ನ ಕೊಟ್ನೆ, ಅಯ್ಯೋ ಅವನ ಕಣ್ಣು ಕುರುಡಾಯಿತೇನೋ, ಆತ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡಿದ್ನ, ಯಾಕೆ ಅಂತಂದ್ರೆ ಅಗ್ನಿಪ್ರವೇಶವನ್ನ ಮಾಡಿಸ್ಕೊಂಡೇನೇನೆ ಸೀತೆ ಪವಿತ್ರಳು ಅಂತ ಗೊತ್ತಾದ ಮೇಲೆ ಅಯೋಧ್ಯೆಗೆ ಕರ್ಕೊಂಡು ಬಂದಿದ್ದ. ಇಷ್ಟೆಲ್ಲಾ ಗೊತ್ತಿದ್ರೂ ಸಹಿತ ಒಬ್ಬ ಪ್ರಜೆಯ ಮಾತಿಗೆ ಬೆಲೆಯನ್ನ ಕೊಟ್ಟನೆ, ಸತ್ಯ ಗೊತ್ತಿದ್ರೂ ಸಹಿತ ಕಣ್ಣಿಗೆ ಬಟ್ಟೆಯನ್ನ ಕಟ್ಕೊಂಡು ಈ ರೀತಿ ಆಜ್ಞೆ ಮಾಡಿದ್ನೆ. ಮನೋವಲ್ಲಭನನ್ನ ಆಗಲಿ ಈ ಕಾಡಿನಲ್ಲಿ ಪಿಶಾಚಿಯ ಹಾಗೆ ಒಬ್ಳೆ ಹೇಗಿರ್ಲಿ, ಅಯ್ಯೋ ನಾನು ಕೆಟ್ಟನಲ್ಲ ಅಂತ ಅನ್ಬಿಟ್ಟು ಅತಿಯಾಗಿ ದುಃಖದಿಂದ ಮರುಗಿದ್ಲು ಅಂತ ಅನ್ಬಿಟ್ಟು ಕವಿ ಸೀತೆಯ ದುಃಖವನ್ನ ವರ್ಣಿಸ್ತಾನೆ. ಎಂದು ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರಧನುವ ಮುರಿದನ್ ಎನ್ನಂ ಮದುವೆಯಾದನ್, ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಆ ನಗಲ್ದೊಡೆ, ತಾಮ್ ನವೆದನ್ನಲ್ಲದೆ ಒಂದಿದನೇ ಸೌಖ್ಯಮಂ, ರಾಮನು ಎನಗಾಗಿ ಕಪಿವೃಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿಸಿದನ್ ಎನ್ನೊಳ್ ಅಪರಾಧಮಂ ಕಾಣಿಸಿದನೆ. ಸೀತೆ ಶ್ರೀರಾಮನ ಜೊತೆ ಮದುವೆಯಾದ ಬಳಿಕ ತಾನು ಅನುಭವಿಸಿದಂತಹ ಸುಖ ದುಃಖಗಳನ್ನ ನೆನಪಿಸ್ಕೊಳ್ತಾಳಿಲ್ಲಿ. ತನ್ನ ಎಂಥ ಸಂದರ್ಭದಲ್ಲಿಯೂ ಸಹಿತ ಬಹಳ ಪ್ರೀತಿಯಿಂದ ನೋಡ್ಕೊಂಡಿದ್ದ ಶ್ರೀರಾಮ, ಆದ್ರೆ ಈಗ ಈ ರೀತಿಯಾಗಿ ಕಠಿಣವಾಗಿ ವರ್ತಿಸಿದ್ನೆ ಅಂತ ಅನ್ಬಿಟ್ಟು ಅವಳಿಗೆ ಆಶ್ಚರ್ಯ ಆಗುತ್ತೆ. ಆತನ ವರ್ತನೆಯನ್ನ ಕಂಡು ಅವಳು ದಿಗ್ಭ್ರಾಂತಳಾಗ್ತಾಳೆ. ಅಂದು ಶ್ರೀರಾಮ ಕೌಶಿಕ ಮುನಿಗಳ ಜೊತೆ ಮಿಥಿಲಾಪುರಕ್ಕೆ ಬಂದು ಜನಕ ಮಹಾರಾಜನು ಇಟ್ಟಿದ್ದಂತಹ ಪಣದಲ್ಲಿ ಗೆದ್ದನನ್ನ, ಹೌದಲ್ವಾ, ಮೊದಲನೇ ಚಿತ್ರದಲ್ಲಿ ನೋಡಿ ಶಿವಧನಸ್ಸನ್ನ ರಾಮ ಎದೆಯೇರಿಸ್ತಾನೆ, ಆಗ ಅದು ಮುರಿದೋಗುತ್ತೆ. ಆ ನಂತರ ಸೀತೆಯ ಜೊತೆ ವಿವಾಹ ಆಗುತ್ತೆ. ಶಿವಧನಸ್ಸನ್ನ ಮುರಿದು ಶೌರ್ಯವನ್ನ ತೋರಿಸ್ತಾನೆ, ತನ್ನನ್ನ ಒರೆಸ್ದ. ಅಂದಿನಿಂದಲೂ ನನ್ನ ಜೊತೆ ಶ್ರೀರಾಮನು ಆನಂದದ ಕ್ಷಣಗಳನ್ನ ಕಳೆದ. ರಾವಣ ತನ್ನನ್ನ ಅಪಹರಿಸಿದಾಗ್ಲೂ ನನ್ನ ಅಗಲುವಿಕೆಯಿಂದ ಬಹಳವಾಗಿ ದುಃಖಗೊಂಡಿದ್ದ. ಮತ್ತೆ ತನ್ನನ್ನ ಹಿಂದಕ್ಕೆ ಪಡೆಯೋದಿಕ್ಕೋಸ್ಕರ ವಾನರ ಸೈನ್ಯವನ್ನ ಕಟ್ಟದ. ಲಂಕೆಗೆ ಸಮುದ್ರದ ಸೇತುವೆಯನ್ನ ನಿರ್ಮಿಸಿ ರಾವಣನೇ ಮೊದಲಾದಂತಹ ದೈತ್ಯರನ್ನ ರಾಕ್ಷಸರನ್ನ ಕೊಂದ, ನನ್ನನ್ನ ಕಾಪಾಡ್ದ. ನಂತರ ಅಗ್ನಿ ಪರೀಕ್ಷೆಗೆ ತನ್ನನ್ನ ಗುರಿ ಮಾಡ್ದ. ತನ್ನ ಹೆಂಡತಿ ಪರಿಶುದ್ಧಳು ಅಂತಕ್ಕಂಥದನ್ನ ಇಡೀ ಜಗತ್ತಿಗೆನೆ ಸಾರಬೇಕಾಗಿತ್ತು. ಆದ್ರೆ ಈಗ ಶ್ರೀರಾಮನಿಗೆ ನನ್ನಲ್ಲಿ ಅದ್ಯಾವ ದೋಷ ಕಾಣಿಸ್ತು ಅಂತ ಅನ್ಬಿಟ್ಟು ಲಕ್ಷ್ಮಣನನ್ನ ಸೀತೆ ಪ್ರಶ್ನೆ ಮಾಡ್ತಾಳೆ. ಅವಳಿಗೆ ಆಶ್ಚರ್ಯಕ್ಕಿಂತನೂ ಹೆಚ್ಚಾಗಿ ವಿಪರೀತ ದುಃಖ ಆಗಿತ್ತು. ಏಕೆ ನಿಂದಿಹೇ ಪೋಗು ಸೌಮಿತ್ರಿ ಕೋಪಿಸನೆ ಕಾಕುತ್ಸನ್ ಅಲ್ಲಿ ತಳುವಿದೊಡೆ ನೆರವುಂಟು, ತನಗೆ ಈ ಕಾಡೊಳು ಉಗ್ರ ಜಂತುಗಳಲ್ಲಿ ರಘುನಾಥನು ಏಕಾಗಿಯಾಗಿರ್ಪನು, ಲೋಕದರಸ ಏಕೈದೊಡಂ ತನ್ನ ಕಿಂಕರ್ ಬೇಕು ಬೇಡ ಎಂದು ಪೇಳರೆ, ಭರತ ಶತ್ರುಘ್ನರು ಈ ಕೆಲಸಕ್ಕೆ ಒಪ್ಪಿದರೆ ಹನುಮಂತನು ಇರ್ದಪನೆ ಪೇಳ್ ಎಂದಳ್ ಅಬಲೆ. ಇನ್ನು ಯಾಕೆ ನಿಂತ್ಕೊಂಡಿದೀಯಾ ಸೌಮಿತ್ರಿ, ಲಕ್ಷ್ಮಣನೇ ಹೊರಡು. ಕಾಕುತ್ಸ ಅಂತಂದ್ರೆ ಶ್ರೀರಾಮ ಅಲ್ಲಿ ಕೋಪಿಸ್ಕೊಳ್ತಾನೆ, ನೀನ್ ಇಲ್ಲಿ ತಡ ಮಾಡಿದ್ರೆ ಅಣ್ಣನಿಗೆ ಕೋಪ ಬರುತ್ತೆ, ನನಗೆ ಇಲ್ಲಿ ಕಾಡಿನಲ್ಲಿರ್ತಕ್ಕಂತಹ ಉಗ್ರ ಜಂತುಗಳು ಸಹಾಯಕ್ಕಿದ್ದಾವೆ, ರಘುನಾಥನು ಅಂದ್ರೆ ಶ್ರೀರಾಮ ಅಲ್ಲಿ ಏಕಾಂಗಿಯಾಗಿದ್ದಾನೆ, ಲೋಕದ ಅರಸರು ಏನೇ ಮಾಡಿದ್ರೂ ಸಹಿತ ಅದು ಸರಿಯಾಗಿರುತ್ತೆ, ಆತನ ಅಧೀನ ಸೇವಕರು ಅದನ್ನ ಸರಿ ತಪ್ಪು ಅಂತ ಅನ್ಬಿಟ್ಟು ಪ್ರಶ್ನೆ ಮಾಡೋ ಹಾಗಿಲ್ಲ, ನನ್ನನ್ನ ಕಾಡಿಗೆ ತಂದ್ಬಿಡಲು ಭರತ ಶತ್ರುಘ್ನರು ಒಪ್ಕೊಂಡ್ರ, ಹನುಮಂತನಾದ್ರೂ ರಾಮನ ಜೊತೆಗೆ ಇದ್ದನೆ ಅಂತ ಅನ್ಬಿಟ್ಟು ಸೀತೆ ದುಃಖ ಹಾಗೆ ವ್ಯಂಗ್ಯದಿಂದ ಮಾತಾಡ್ತಾಳೆ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಕಂ ಗೈದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪೊರೆವುದು ಎನ್ನೊಳು ಅಪರಾಧಮುಂಟು, ಸಾಕು ಇಲ್ಲಿರಲ್ಬೇಡ ನೀನು, ನಡೆ ಪೋಗು
ನಿಲ್ಲದಿರ್ ನಿನಗೆ ಮಾರ್ಗದೊಳ್ ಆಗಲ್ ಅಡಿಗಡಿಗೆ ಸುಖಂ ಎಂದು ಸೀತೆ ಕಂಬನಿಗಳ ಮಿಡಿದಾರ್ತೆಯಾಗಿರಲ್ ಸೌಮಿತ್ರಿ ನುಡಿದನ್ ಆ ವಿಪಿನದ ಅಭಿಮಾನಿಗಳಿಗೆ. ಕೊನೆಗೆ ಸೀತೆ ಹೇಳ್ತಾಳೆ, ತಾನು ಹೆಣ್ಣಾಗಿ ಹುಟ್ಟಿದ್ದು ನನ್ನ ಕರ್ಮ ಫಲ, ರಾಘವನಲ್ಲಿ ಅಂದರೆ ಶ್ರೀರಾಮನಲ್ಲಿ ಯಾವ ತಪ್ಪೂನೂ ಇಲ್ಲ ಅಂತ ಹೇಳ್ತಾಳೆ. ಕರುಣಾಳುವಾದಂತಹ ರಾಘವನಲ್ಲಿ ಏನೂ ತಪ್ಪಿಲ್ಲ, ಮಾಡಬಾರದ ಪಾಪಗಳನ್ನು ಮಾಡಿ ಹೆಣ್ಣಾಗಿ ಹುಟ್ಟಿದ್ದು ತನ್ನ ಪಾಪ. ನಾನು ಈ ಸ್ತ್ರೀತ್ವವನ್ನು ಹೇಗಾದರೂ ಮಾಡಿ ರಕ್ಷಿಸ್ಕೊಳ್ಬೇಕಾಗಿದೆ. ನಾನು ಹೇಗೋ ಕಾಡಿನಲ್ಲಿ ಬದುಕ್ತೇನೆ, ತಡ ಮಾಡದೆ ನೀನು ಅಯೋಧ್ಯೆಗೆ ಹಿಂತಿರುಗು ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಳು ಲಕ್ಷ್ಮಣನಿಗೆ ತಕ್ಷಣನೇ ಅಲ್ಲಿಂದ ಹೊರಡೋದಿಕ್ಕೆ ಆಜ್ಞೆ ಮಾಡ್ತಾಳೆ. ದಾರಿಯಲ್ಲಿ ನಿನಗೆ ಹೆಜ್ಜೆ ಹೆಜ್ಜೆಗೂ ಸುಖವಾಗಲಿ ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕ್ತಾ ಹಾರೈಸ್ತಾಳೆ. ಸೀತೆಯು ಆಡಿದಂತಹ ಮಾತುಗಳನ್ನು ಕೇಳಿದ ನಂತರ ಲಕ್ಷ್ಮಣ ಸೀತೆಗೆ ಕಾಡಿನಲ್ಲಿ ಯಾವ ಅಪಾಯಗಳೂ ಬರಬಾರದು ಅಂತ ಅಂದ್ಬಿಟ್ಟು ವನದೇವತೆಗಳನ್ನು ಈ ರೀತಿಯಾಗಿ ಬೇಡ್ಕೊಳ್ತಾನೆ. ಎಲೆ ವನಸ್ಥಳಗಳಿರ, ವೃಕ್ಷಂಗಳಿರ, ಮೃಗಂಗಳಿರ, ಕ್ರಿಮಿಕೀಟಂಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಂಗಳಿರ, ಪಂಚಭೂತಂಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿಕೊಂಬುದು ತನ್ನ ಮಾತೆಯಂ ಜಾನಕಿಯ ನೆಲೆತಾಯೇ ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈಮುಗಿದನು. ನೋಡಿ, ಇವೇನೇ ಪಂಚಭೂತಗಳು, ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ನಾವಿಷ್ಟುನು ಪಂಚಭೂತಗಳು ಅಂತ ಹೇಳ್ತೀವಿ. ನೋಡಿ, ಭೂದೇವಿ ಅಂದರೆ ಭೂಮಿ ತಾಯಿ, ಕಾಡಿನಲ್ಲಿರ್ತಕ್ಕಂತಹ ಎಲ್ಲ ಪಶು ಪಕ್ಷಿ ಕ್ರಿಮಿ ಕೀಟಗಳು, ಹಾಗೇನೆ ಗಿಡ ಮರಗಳು, ಪ್ರಾಣಿಗಳು, ಪಂಚಭೂತಗಳು ಭೂದೇವಿಯನ್ನ ಈ ರೀತಿಯಾಗಿ ಲಕ್ಷ್ಮಣ ಪ್ರಾರ್ಥಿಸ್ಕೊಳ್ತಾನೆ. ಲಕ್ಷ್ಮಣ ಕಾಡಿನ ವನದೇವತೆ ಹಾಗೇನೆ ಕಾಡು ಪ್ರಾಣಿ ಇವ್ರನ್ನೆಲ್ಲ ಪ್ರಾರ್ಥಿಸ್ತಾ ಹೇಳ್ತಾನೆ. ಎಲೆ ಕಾಡಿನಲ್ಲಿರುವ ವನದೇವತೆಗಳೇ, ಮರಗಳೇ, ಪ್ರಾಣಿಗಳೇ, ಪಕ್ಷಿಗಳೇ, ಕ್ರಿಮಿಕೀಟಗಳೇ, ಧರ್ಮದೇವತೆಯೇ, ಜಗತ್ತನ್ನು ಕಾಪಾಡುವ ದೇವಗಂಗೆಯೇ, ಪಂಚಭೂತಗಳೇ, ಜಾನಕಿಯ ತಾಯಿಯಾದಂತಹ ಭೂದೇವಿಯೇ. ಭೂಮಿಯಲ್ಲಲ್ವಾ ಸೀತೆ ಸಿಕ್ಕಿದ್ದು, ಅದಕ್ಕೇನೆ ಇಲ್ಲಿ ಜಾನಕಿಯ ತಾಯಿ ಭೂದೇವಿ ಅಂತ ಹೇಳ್ತಾ ಇದ್ದಾನೆ. ನೀವೆಲ್ಲರೂ ಜಾನಕಿಯನ್ನ ನಿಮ್ಮ ಮಗಳ ಹಾಗೆ ಕಾಪಾಡ್ರಿ, ಕಾಡಿನಲ್ಲಿ ಆಕೆಗೆ ಯಾವ ಅಪಾಯವೂ ಆಗದ ಹಾಗೆ ನೋಡ್ಕೊಳ್ರಿ ಅಂತ ಅಂದ್ಬಿಟ್ಟು ಕೈ ಮುಗಿದು ಬೇಡ್ಕೊಳ್ತಾನೆ. ಅರಸ ಕೇಳ್, ಅಲ್ಲಿರ್ದ ಪಕ್ಷಿ ಮೃಗ ಜಂತುಗಳ್ ಧರಣಿಸುತೆಯಂ ಬಳಸಿ ನಿಂದು ಮೈಯುಡಗಿ ಜೋಲ್ದಿರದೆ ಕಂಬನಿಗರೆದು ನಿಜ ವೈರಮಂ ಮರೆದು ಪುಲ್ ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದುವು, ಕೂಡೆ ವೃಕ್ಷಲತೆಗಳ್ ಬಾಡಿ ಸೊರಗುತ್ತಿರ್ದುವು, ಶೋಕ ಭಾರದಿಂ ಕಲ್ಲುಗಳಂ ಕರಗುತ್ತಿರ್ದವು, ಜಗದೊಳ್ ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೇ ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಇಲ್ಲಿ ಜೈಮಿನಿ ಮುನಿಗಳು ಜನಮೇಜಯ ರಾಜನಿಗೆ ಕತೆ ಹೇಳೋದನ್ನ ಮುಂದುವರಿಸ್ತಾ ಹೇಳ್ತಾರೆ. ಎಲೆ ರಾಜನೇ ಕೇಳು, ಸೀತೆಗೆ ಒದಗಿದಂತಹ ಸಂಕಟದ ಸ್ಥಿತಿಯನ್ನ ನೋಡಿ ಆ ಕಾಡಿನಲ್ಲಿದ್ದಂತಹ ಮೃಗಗಳು ಪಕ್ಷಿಗಳು ಜಂತುಗಳೆಲ್ಲ ಬಂದು ಸೀತೆಯ ಸುತ್ತಲೂ ತಮ್ಮ ಮೈಯನ್ನ ಅಡಗಿಸಿಕೊಂಡು ತಮ್ಮ ಮೈಯನ್ನ ಬಾಗಿಸಿಕೊಂಡು ಆಕೆಯ ಸುತ್ತ ನಿಂತ್ಕೊಂಡು ಕಣ್ಣೀರನ್ನ ಸುರಿಸ್ತವಂತೆ. ಅವು ತಮ್ಮೊಳಗಿನ ಪರಸ್ಪರ ವೈರತ್ವವನ್ನು ಸಹಿತ ಮರೆತು ಬಿಡ್ತವಂತೆ. ಈಗ ಚಿರತೆ ಮತ್ತೆ ಜಿಂಕೆ ವೈರತ್ವ ಇದೆ. ಚಿರತೆ ಏನ್ ಮಾಡುತ್ತೆ, ಜಿಂಕೆಯನ್ನ ತಿಂದು ಬಿಡುತ್ತೆ ಹಾವು ಮುಂಗಿಸಿ. ಹೀಗೆ ಪರಸ್ಪರ ವೈರತ್ವ ಇರತಕ್ಕಂತಹ ಮೃಗಗಳೆಲ್ಲವೂ ಕೂಡ ಆ ಸಮಯದಲ್ಲಿ ವೈರತ್ವವನ್ನ ಮರೆತು ತಮ್ಮ ಮೈಯನ್ನ ಕುಗ್ಗಿಸಿಕೊಂಡು ಸೀತೆಯ ಸುತ್ತಲೂ ನಿಂತ್ಕೊಂಡ್ವಂತೆ. ಅವುಗಳೆಲ್ಲ ಅವತ್ತಿನ ದಿವಸ ಹುಲ್ಲನ್ನ ಆಹಾರವನ್ನ ಮೇವುಗಳನ್ನ ತೊರೆದು ಬಿಟ್ವಂತೆ. ಸೀತೆಗಾಗಿ ಕೊರಗಿ ಗೋಳಾಡ್ತವಂತೆ. ಅಲ್ಲಿದ್ದ ಮರ ಬಳ್ಳಿಗಳೆಲ್ಲ ಬಾಡಿ ಸ್ವರ್ಗೋಗ್ತವಂತೆ. ಅತಿಯಾದ ಶೋಕದಿಂದ ಕಲ್ಲುಗಳು ಕೂಡ ಕರಗುದ್ವಂತೆ. ಈ ರೀತಿಯಲ್ಲಿ ಸೀತೆಯ ದುಃಖದಲ್ಲಿ ಭಾಗಿಯಾದಂತಹ ಮೃಗ ಪಕ್ಷಿ ಜಂತು
ತರು ಅಂದ್ರೆ ಮರಗಳು, ಲತೆ ಅಂದ್ರೆ ಬಳ್ಳಿಗಳನ್ನ ನೋಡಿ ಕವಿ ಹೇಳ್ತಾರೆ, ಜಗತ್ತಿನಲ್ಲಿ ಉತ್ತಮರಿಗಾದಂತಹ ಕೇಡನ್ನ ಸಹಿಸುವವರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾರಾದ್ರೂ ಒಳ್ಳೆಯವರಿಗೆ ಏನಾದ್ರೂ ತೊಂದರೆ ಬಂತು ಅಂತಂದ್ರೆ ಅದನ್ನ ನೋಡ್ಕೊಂಡು ಯಾರೂ ಸಹಿತ ಸುಮ್ಮನೆ ಇರೋದಿಲ್ಲ. ನಿಜವಾಗಿಯೂ ಅವರು ಉತ್ತಮರಾಗಿದ್ರೆ ಎಂತಹ ಶತ್ರುಗಳಾದ್ರೂ ಅವರ ದುಃಖದಲ್ಲಿ ಭಾಗಿಯಾಗ್ತಾರೆ ಅಲ್ವೇ ಅಂತ ಅಂದ್ಬಿಟ್ಟು ಪ್ರಶ್ನೆ ಮಾಡ್ತಾರೆ. ಪೃಥಿವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನು ಪತಂ ಆವುದೆಂದು ದೆಸೆ ದೆಸೆಗಳಂ ನೋಡಿ ಸಲೆ ಶಿಥಿಲಂ ಆದ ಅವಯವದ ಧೂಳಿಡಿದ ಮೆಯ್ಯ ಬಿಡುಮುಡಿಯಂ ವಿಕೃತಿಯನ್ ಎಣಿಸದೆ ಮಿಥಿಲೇಂದ್ರ ವಂಶದೊಳ್ ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೊಳ್ ವ್ಯತಿಸುವಂತೆ ಆಯ್ತು ಅಕಟ ವಿಧಿ ಎಂದು ಹಲುಬಿದಳ್ ಕಲ್ಮರಂ ಕರಗುವಂತೆ. ಸ್ವಲ್ಪ ಹೊತ್ತಿನ ಬಳಿಕ ಚೇತರಿಸಿಕೊಂಡಂತಹ ಸೀತೆ ತನ್ನ ಮುಂದಿನ ದಾರಿ ಯಾವುದು ಅಂತ ಅಂದ್ಬಿಟ್ಟು ದಿಕ್ಕ ದಿಕ್ಕನ್ನ ನೋಡ್ತಾ ಇದ್ದಾಳೆ. ಅವಳ ದೇಹದ ಅಂಗಾಂಗಗಳೆಲ್ಲವನ್ನೂ ಶಿಥಿಲಾವಸ್ಥೆಗೆ ಸಂದಿತ್ತು. ಯಾಕೆಂದ್ರೆ ಮೂರ್ಛೆ ಬಂದು ಬಿದ್ದೋಗ್ಬಿಟ್ಟಿರ್ತಾಳಲ್ವಾ, ಆಕೆ ಅರೆಪ್ರಜ್ಞಾವಸ್ಥೆಯಲ್ಲಿರ್ತಾಳೆ. ಆಕೆಯ ಅಂಗಾಂಗಗಳೆಲ್ಲನೂ ಶಕ್ತಿಹೀನವಾಗಿರ್ತವೆ. ತನ್ನ ಧೂಳಿಡಿದ ದೇಹವನ್ನು ಬಿಚ್ಚಿ ಕೆದರಿರುವ ಕೂದಲನ್ನು ಲೆಕ್ಕಿಸದ ಸೀತೆಯು ತಾನು ಜನಕ ಮಹಾರಾಜನ ವಂಶದಲ್ಲಿ ಮಗಳಾಗಿ ಜನಿಸಿದವಳು ಮತ್ತು ರಘುವಂಶದ ದಶರಥ ಮಹಾರಾಜನ ಸೊಸೆಯಾದವಳು, ಇಂತಹ ತಾನು ಈ ಭೀಕರವಾದ ಕಾಡಿನಲ್ಲಿ ತೊಳಲಾಡಬೇಕಾಯ್ತಲ್ಲ, ಅಯ್ಯೋ ವಿಧಿಯೇ ಅಂತ ಅನ್ಬಿಟ್ಟು ಅವಳು ಮರಗಳು ಮತ್ತು ಕಲ್ಲುಗಳು ಕೂಡ ಕರಗಿ ಬಿಡುವಂತೆ ದುಃಖವನ್ನ ವ್ಯಕ್ತಪಡಿಸ್ತಾಳಂತೆ. ಸಾಮಾನ್ಯವಾಗಿ ಕಲ್ಲುಗಳು ಮರಗಳು ಕರಗೋದನ್ನ ನಾವೆಲ್ಲಿಯೂ ಸಹಿತ ನೋಡಿಲ್ಲ. ಆದ್ರೆ ಸೀತೆಯ ದುಃಖವನ್ನ ಕಂಡು ಇಲ್ಲಿ ಪ್ರಕೃತಿಯಲ್ಲಿದ್ದಂತಹ ಕಲ್ಲು ಮರಗಳು ಕೂಡ ಕರಗದು ಅಂತ ಅಂದ್ಬಿಟ್ಟು ಕವಿ ವರ್ಣಿಸ್ತಾರೆ. ಅನ್ನೇಗಂ ಮಖಕ್ಕೆ ಯೂಪವನು ಅರಸುತ ಆ ಬನಕ್ಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೊಳ್ಳು ಓರ್ವಳೆ ಪುಗಲ್ ತೆಸೆ ಕಾಣದೆ ಬನದಿಂ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ್ನವೆವ ಕಾಂತಾರದ ಅಧಿದೇವತೆ ತಾನ್ಯನಲ್ ಸಣ್ಣ ಗದ್ಗತ ಕಂಟೆಯಾಗಿ ರೋಧಿಸುತ್ತಿರ್ದ ವೈದೇಹಿಯಂ ಕಂಡನು. ಅಷ್ಟರಲ್ಲಿ ಮುನಿಶ್ರೇಷ್ಠರು ಅನ್ಸ್ಕೊಂಡಿದ್ದಂತಹ ತಪೋಧನರಾದ ತಪಸ್ವಿಗಳಾದಂತಹ ವಾಲ್ಮೀಕಿ ಋಷಿಗಳು ತಮ್ಮ ಹಲವಾರು ಶಿಷ್ಯರ ಜೊತೆಗೆ ಸೀತೆ ಇದ್ದ ಕಾಡಿಗೆ ಬಂದಿರ್ತಾರೆ. ಅವರು ಯಜ್ಞ ಪಶುವನ್ನ ಕಟ್ಟೋದಿಕ್ಕೆ ಕಂಬವನ್ನ, ಯೂಪ ಅಂತ ಕರಿತೀವಿ, ಆ ಕಂಬವನ್ನ ಹುಡುಕಾಡ್ತಾ ಇರ್ತಾರೆ. ಈ ಯೂಪವನ್ನ ಹುಡುಕ್ತಾ ವಾಲ್ಮೀಕಿ ತನ್ನ ಶಿಷ್ಯರೊಂದಿಗೆ ಅಲ್ಲಿಗೆ ಬಂದಿರ್ತಾರೆ. ಕಾಡಿನಲ್ಲಿ ಒಬ್ಬಳೇ ಏಕಾಂಗಿಯಾಗಿ ದಿಕ್ಕು ಕಾಣದೆನೇನೆ ದುಃಖದಿಂದ ಭ್ರಾಂತಳಾಗಿ ಗ್ರೀಷ್ಮ ಋತುವಿನಲ್ಲಿ ಅಂದ್ರೆ ಬೇಸಿಗೆಯ ಸಮಯದಲ್ಲಿ ಬಿಸಿಲಲ್ಲಿ ಆಯಾಸಗೊಂಡು ರೋಧಿಸ್ತಾ ಇರ್ತಕ್ಕಂತಹ ವನದೇವತೆಯಂತೆ ಕಾಣಿಸ್ತಾ ಇದ್ದಂತಹ ಸೀತೆಯನ್ನ ವಾಲ್ಮೀಕಿ ಮಹರ್ಷಿಗಳು ನೋಡ್ತಾರೆ. ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಭಾವಿಸದಿರ್ ಇನ್ನು ಸಂದೇಹಮಂ ಜನಕಂಗೆ ನಾವು ಅನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳ್ ಇರ್ದೊಡೆ ನಿನ್ನನು ಆವಾವ ಬಯಕೆಯುಂಟು ಎಲ್ಲಮಂ ಸಲಿಸಿ ತಾ ನೋವಿಕೊಂಡು ಇರ್ದಪೆನ್ ಅಂಜದಿರ್ ಎಂದು ಸಂತೈಸಿ ರಾವಣಾರಿಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಪಡುತ್ತಿದ್ದಂತಹ ಸೀತೆಯನ್ನ ಸಮಾಧಾನ ಪಡಿಸ್ತಾರೆ ವಾಲ್ಮೀಕಿ ಮಹರ್ಷಿಗಳು. ಆಮೇಲೆ ಆಕೆಯನ್ನ ಕುರಿತು ಈ ರೀತಿಯಾಗಿ ಹೇಳ್ತಾರೆ, ದೇವಿ ಅಳಬೇಡ, ನಿನಗೆ ಅವಳಿ ಮಕ್ಕಳು ಜನಿಸುವರು. ಪುತ್ರ ಯುಗಮಂ ಅಂತಂದ್ರೆ ಅವಳಿ ಗಂಡು ಮಕ್ಕಳು ಜನಿಸ್ತವೆ, ನನ್ನ ಬಗ್ಗೆ ಸಂದೇಹ ಪಡಬೇಡ, ಯಾರಿವರು ಈ ರೀತಿಯಾಗಿ ಬಂದು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಅನುಮಾನ ಪಡಬೇಡ. ನಿನ್ನ ತಂದೆಯಾದಂತಹ ಜನಕ ಮಹಾರಾಜನಿಗೆ ನಾನು ಬಹಳ ಪರಿಚಿತನು, ನಾನು ಅನ್ಯನಲ್ಲ ಅಂದ್ರೆ ಬೇರೆ ಯಾರೋ ಅಲ್ಲ. ನೀನು ನಮ್ಮ ಆಶ್ರಮಕ್ಕೆ ಬಾ, ಅಲ್ಲಿ ನಿನಗೆ ಇರ್ತಕ್ಕಂತಹ ಬಯಕೆಗಳನ್ನೆಲ್ಲ ಈಡೇರಿಸ್ತೇನೆ, ನಿನ್ನನ್ನು ಸುಖವಾಗಿ ನೋಡ್ಕೊಳ್ತೇವೆ, ಹೆದರಬೇಡ ಅಂತ ಹೇಳಿ ಸಮಾಧಾನ ಪಡಿಸ್ತಾರೆ. ಮತ್ತು ಶ್ರೀರಾಮನ ಮಡದಿಯಾದಂತಹ ಸೀತಾದೇವಿಯನ್ನ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ. ಸೀತಾ ಪರಿತ್ಯಾಗದ ಈ ಒಂದು ಸಂದರ್ಭವನ್ನು
ಈ ಪದ್ಯದ ಮೂಲಕ ನೀವೆಲ್ಲರೂ ತಿಳ್ಕೊಂಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಧನ್ಯವಾದಗಳು.